ನಾನು ಯೋಚನೆ ಮಾಡುತ್ತಿದ್ದೆ ಇಡಿ ರಾಜ್ಯನೇ ಕಾವೇರಿಗೋಸ್ಕರ ಹೋರಾಡ್ತಿದ್ದಾರೆ ಇಡಿ ರಾಜ್ಯನೇ ಹತ್ತಿ ಒರಿತಿದೆ ಅವಾಗ ಬಂದಿತರ ಸಮಾರಂಭ ಮಾಡೋದು ಸರಿನಾ ಅಲ್ವಾ ಅಂತ ಒಂದು ಕಡೆ ಯೋಚನೆ ಮಾಡುತ್ತಿದ್ದೆ ಬಟ್ ಇದು ದೇವರ ಕೆಲಸ ನಾವೆಲ್ಲರೂ ಸೇರಿ ಆ ದೇವರತ್ರ ಬೇಡಿಕೊಳ್ಳೋಣ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಏನಂತೀರಾ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಎಲ್ಲ ಸಮಸ್ಯೆ ನಡೆಯತಾ ಇದೆ ಅಂದ್ರೆ ಇಡಿ ರಾಜ್ಯ ಸೇರಿದೆ ಅದೇ ತರ ನಮ್ಮ ಜಲ ನೆಲ ನಮ್ಮ ಭಾಷೆಗೆ ಬಂದ್ರೆ ನಾವು ಪ್ರತಿಯೊಬ್ಬರು ಒಗ್ಗಟ್ಟಲ್ಲಿ ಇರ್ತೀವಿ ಪ್ರತಿಯೊಬ್ಬರು ಜೊತೆಗೆ ಇರ್ತೀವಿ ಅಂತ ಎಲ್ಲರೂ ಗೊತ್ತಾಗಿರೋ ನಾವು ಅದಕ್ಕಿಂತ ಹೆಚ್ಚಾಗಿ ಹೋರಾಟ ನಾವು ಸಾಕಷ್ಟು ರೀತಿಯಲ್ಲಿ ಮಾಡಬಹುದು ಅದರಲ್ಲಿ ಕೆಲವು ಇದೆ ಈ ನಡುವೆ ಎಷ್ಟೋ ಕಡೆ ಕನ್ನಡ ಮಾತಾಡಿದ್ರೆ ನಮ್ಮನ್ನ ಕೀಳಾಗಿ ನೋಡ್ತಾರೆ ಬಟ್ ನಾವು ಅದನ್ನ ಬಿಡೋದು ಬೇಡ ನಮ್ಮ ಭಾಷೆ ಯಾರು ಎಲ್ಲಿಂದ ಬೇಕಾದರೂ ಬರಲಿ ಅವರ ಸಂಖ್ಯೆ ಎಷ್ಟು ಬೇಕಾದರೂ ಜಾಸ್ತಿ ಆಗಲಿ ನಮ್ಮ ಸಂಖ್ಯೆ ಹೆಂಗಿದೆ ನಮ್ಮ ಒಗ್ಗಟ್ಟು ಹೆಂಗಿದೆ ಸೋ ಎಲ್ಲೂ ಇಂಜರಿ ಬೇಡಿ ನೀವು ಎಲ್ಲೇ ಕೆಲಸ ಮಾಡ್ತಾ ಇರಿ ಯಾರ ಜೊತೆ ಬೇಕಾದರೂ ಕೆಲಸ ಮಾಡ್ತಾ ಇರಲಿ ಅದು ಯಾವ ಇಂಟರ್ನ್ಯಾಷನಲ್ ಕಂಪನಿ ಆಗಲಿ ಮಲ್ಟಿನ್ಯಾಷನಲ್ ಕಂಪನಿ ಆಗಲಿ ನಮ್ಮ ಭಾಷೆನ ಬಿಡಬೇಡಿ ಅದೇ ಮುಖ್ಯ ಅದೇ ನಮ್ಮ ಮೊದಲ ಹೋರಾಟ ಇತ್ತೀಚೆಗೆ ನಮ್ಮಣ್ಣ ದರ್ಶನ ಅಣ್ಣ ಒಂದು ಕಡೆ ಒಂದು ಮಾತನ್ನು ಹೇಳ್ತಾ ಇದ್ದರು ಇತ್ತೀಚೆಗೆ ಯಾವುದೋ ಒಂದು ಬೇರೆ ಭಾಷೆಯ ಸಿನಿಮಾದಲ್ಲಿ ರಿಲೀಸ್ ಆಯಿತು ಗಣಿತಗಳು ಬೇಡ ಬಟ್ ಎಷ್ಟಕ್ಕೋ ತಗೊಂಡಿದ್ರು ಎಷ್ಟೋ ಕೋಟಿ ಆಯ್ತು ಅಂತ ಇನ್ನೊಂದು ಹೋರಾಟ ನಾನು ನಿಮಗೆ ಏನು ಹೇಳಬೇಕಂದ್ರೆ ಕನ್ನಡ ಸಿನಿಮಾನ ಹೆಚ್ಚಾಗಿ ನೋಡಿ ನೀವು ಹೆಚ್ಚಾಗಿ ನೋಡಿದ್ರೆ ನಾವು ಬೆಳಿತೀವಿ ನೀವು ಬೆಳಿತೀರ ನಮ್ಮ ಕನ್ನಡ ಭಾಷೆ ಬೆಳೆಯುತ್ತೆ ಇಡೀ ಜಗತ್ತು ಮುಂದೆ ನಾವು ಕನ್ನಡನ ಎತ್ತಿ ಹಿಡಿಬಹುದು ಇದೇ ರೀತಿ ನಿಮ್ಮ ಪ್ರೀತಿ ಈ ನಿಮ್ಮ ತಮ್ಮನ ಮೇಲಾಗಲಿ ಮಗನ ಮೇಲಾಗಲಿ ಗೆಳೆಯನ ಮೇಲಾಗಲಿ ನೀವು ನನ್ನ ಹೇಗೆ ಭಾವಿಸಿದ್ರು ಪರವಾಗಿಲ್ಲ ಬಟ್ ಪ್ರತಿಯೊಂದು ಮನೆ ಮಗ ಅಂತ ನಾನು ಭಾವಿಸ್ತೀನಿ ಇಷ್ಟು ಜನ ಇಷ್ಟೊತ್ತು ನನಗೆ ಕಾಣಿಸ್ತಾನೆ ಇದೆ ಎಲ್ಲಿ ನೋಡಿದ್ರು ಇದ್ದೀರಾ ಎಲ್ಲಿ ನೋಡಿದ್ರು ಇದ್ದೀರಾ ಅಲ್ಲಿ ಮೇಲೆ ಯಾವುದೋ ಮನೆ ಕಟ್ತಿದ್ದಾರೆ ಅಲ್ಲೂ ಮೇಲೆ ಹುಡುಗರು ಕಷ್ಟಪಟ್ಟು ಹತ್ತಿ ಕೂತಿದ್ದಾರೆ ಇದು 10ನೇ ವರ್ಷ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಪ್ರತಿ 10 ವರ್ಷಕ್ಕೆ ನಾವೇನೋ ಸಾಧನೆ ಮಾಡಿದೀವಿ ಅಂತ ನಮಗೆ ಅನ್ಸುತ್ತೆ ಸೋ ಯುವಕರ ಸಂಘ ಈ ಸಾಧನೆನ ಇವತ್ತು ಮಾಡಿದ್ದಾರೆ ಅಂಡ್ ನೀವೆಲ್ಲರೂ ಇವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ ಅಂಡ್ ಇವತ್ತಲ್ಲ ಇಲ್ಲಿ ಬಂದಿರೋದು ಬಹಳ ಖುಷಿ ಪ್ರತಿ ವರ್ಷ ನನ್ನ ಕರೀತಾನೆ ಇದ್ರೆ ಬರ್ತಾನೆ ಇರ್ತೀನಿ ನಿಮಗೆ ಖುಷಿ ಇದ್ರೆ ನಾನು ನೋಡೋದಕ್ಕೆ